ನಮಸ್ಕಾರ ವೀಕ್ಷಕರೇ, ಈಗ ತುಂಬ ಚರ್ಚೆಯಲ್ಲಿರುವಂತಹ ವಿಷಯ ಏನಪ್ಪ ಅಂದ್ರೆ ಜ್ಞಾನವಾಪಿ ಮಸೀದಿ. ಇದನ್ನ ಜ್ಞಾನವಾಪಿ ಮಸೀದಿ ಅಂದ್ರೆ ಖಂಡಿತವಾಗಿಯೂ ತಪ್ಪಾಗುತ್ತೆ. ಇದು ಒಂದು ಪ್ಯೂರ್ ದೇವಸ್ಥಾನ. ಯಾಕೆ ಈ ವರ್ಡ್ ಅನ್ನ ಬಳಸ್ತಿದೀವಿ? ಅದು ಕೂಡ ನಮ್ಮ ಹಿಂದೂಗಳ ಪವಿತ್ರವಾದ ಸ್ಥಳ ಕಾಶಿ ಅಂತ ಹೇಳ್ಬೋದು. ಒಂದು ಸಲ ಆದ್ರೂ ಕಾಶಿಗೆ ಹೋಗ್ ಬನ್ನಿ ಅಂತ ಹೇಳ್ತಾರೆ. ಕಾಶಿ ವಿಶ್ವನಾಥ ದೇವಾಲಯ, ಈಗೇನ್ ಜ್ಞಾನವಾಪಿ ಮಸೀದಿ ಅಂತ ಹೇಳ್ತಿದಾರೆ, ಇದೇ ಮೂಲ ದೇವಸ್ಥಾನ ಅಂತ ಹಲವಾರು ಜನ ಹೇಳ್ತಿದ್ದಾರೆ. ಇದಕ್ಕೆ ಏನೇನ್ ಪ್ರೂಫ್ ಇದೆ, ಮತ್ತೆ ಇದ್ರ ಮೇಲೆ ಯಾರ್ಯಾರು ದಂಡೆತ್ತಿದ್ರು, ಮತ್ತೆ ಲಾಸ್ಟ್ಗೆ ದೇವಸ್ಥಾನದ ಮೇಲೇನೆ ಮಸೀದಿಯನ್ನ ಕಟ್ಟಿದ್ ಯಾಕೆ? ಇನ್ನೂ ಒಂದು ಹೇಳ್ಬೇಕಂದ್ರೆ, ಶಿವನ ವಿಗ್ರಹ ಇರುತ್ತೆ ಒಂದು ಬಾವಿಯಲ್ಲಿ, ಆ ಬಾವಿಯಲ್ಲಿ ಸಿಗುವಂತ ನೀರನ್ನ, ಅಂದ್ರೆ ಅಲ್ಲಿ ನಮಾಜ್ ಮಾಡೋದಕ್ಕೆ ಹೋಗ್ತಿದ್ರಲ್ಲ, ಅವರು ಕಾಲು ಮುಖ ಕೈಕಾಲನ್ನ ಅದೇ ನೀರಲ್ಲಿ ತೊಳೆದುಕೊಳ್ತಿದ್ರು. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇದ್ರ ಬಗ್ಗೆ, ಮತ್ತೆ ಈಗ ವಾರಣಾಸಿ ಕೋರ್ಟ್ ಏನ್ ಹೇಳಿದೆ, ಕೊನೆಗೂ ಒಂದು ಕಡೆಯಿಂದ ನೋಡೋದಾದ್ರೆ ಇದು ಹಿಂದೂಗಳಿಗೆ ಜಯ ಅಂತ ಹೇಳ್ಬೋದು. ಆದ್ರೆ ಒಂದೇ ಒಂದು ಆಕ್ಟ್ ಪ್ರಕಾರ ಇದನ್ನ ಹಿಂದೂ ದೇವಾಲಯ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಈ ದೇವಾಲಯದ ಹಿಸ್ಟ್ರಿ ಎಲ್ಲಪ್ಪ ಶುರುವಾಗುತ್ತಂದ್ರೆ 1194 ಕುತುಬ್ ಉದ್ದೀನ್ ಐಬಾಕ್ ಅನ್ನುವ ಸೇನಾಧಿಪತಿ, ಮಹಮ್ಮದ್ ಗೋರಿಗೆ ಏನ್ ಸೇನಾಧಿಪತಿ ಇರ್ತಾರೋ ಅವರು ಈ ದೇವಾಲಯದ ಮೇಲೆ ದಂಡೆತ್ತಾರೆ, ಇಡೀ ದೇವಾಲಯವನ್ನ ಧ್ವಂಸ ಮಾಡ್ತಾರೆ. ಇದಾದ ನಂತರ ಹಲವು ವರ್ಷಗಳಾದ್ಮೇಲೆ 1390-1400 ಮತ್ತೆ ಹಿಂದೂ ರಾಜ ಆ ದೇವಾಲಯವನ್ನ ಮತ್ತೆ ಕಟ್ತಾನೆ. ಆದ್ರೆ ಮತ್ತೆ ಆ ದೇವಾಲಯವನ್ನ ಮತ್ತೆ ಬೀಳಿಸ್ತಾರೆ. ಅದು ಯಾವಾಗಪ್ಪ ಅಂದ್ರೆ 1436-1458 ಆ ದೇವಸ್ಥಾನವನ್ನ ಮತ್ತೆ ಬೀಳಿಸ್ತಾರೆ. ಆದ್ರೆ ಇಲ್ಲೊಂದು ವಿಚಾರ ಆಗುತ್ತೆ ಏನಪ್ಪಾ ಅಂದ್ರೆ, ದೇವಸ್ಥಾನವನ್ನ ಬೀಳಿಸಿದವರು ರಜಿಯಾ ಸುಲ್ತಾನ್ ಅನ್ನೋರು ಅಲ್ಲಿ ಮಸೀದಿಯನ್ನ ಕಟ್ತಾರೆ. ಆ ಮಸೀದಿಯನ್ನ ಕಟ್ಟಿ ಅಂದ್ರೆ ಹಿಂದೂ ದೇವಸ್ಥಾನ ಇಲ್ಲೇನೆ ಮಾಡ್ತಾರೆ. ಆಗ ಮತ್ತೆ ಹಿಂದೂ ರಾಜ 1475-1480 ದೇವಾಲಯವನ್ನ ಮತ್ತೆ ಕಟ್ತಾನೆ. ಆದ್ರೆ 1490 ಆ ದೇವಸ್ಥಾನವನ್ನ ಧ್ವಂಸ ಮಾಡ್ತಾರೆ. ಆಮೇಲೆ 1585 ಮಹಾನ್ ಸಿಂಗ್ ಅನ್ನುವ ರಾಜ, ಮತ್ತೆ ಹಿಂದೂ ರಾಜ, ಮತ್ತೆ ಆ ದೇವಸ್ಥಾನವನ್ನ ಕಟ್ತಾನೆ. ಅದಾದ್ಮೇಲೆ ಮತ್ತೆ ಮುಸ್ಲಿಂ ರಾಜ ಔರಂಗಜೇಬ್ ಆ ದೇವಸ್ಥಾನವನ್ನ ಬೀಳಿಸಿ ಮಸೀದಿಯನ್ನ ಕಟ್ತಾನೆ. ಆದ್ರೆ ಆ ದೇವಸ್ಥಾನವನ್ನ ಫುಲ್ಲು ಧ್ವಂಸ ಮಾಡೋದಿಲ್ಲ. ದೇವಸ್ಥಾನದ ಗೋಡೆಗಳೆಲ್ಲ ಅದೇ ರೀತಿ ಇರುತ್ತೆ, ಆದ್ರೆ ಅವನ ಮೇಲೆ ಗೋಪುರದ ಬದಲು ಮಸೀದಿಗೆ ಏನ್ ಸ್ಟ್ರಕ್ಚರ್ ಇರುತ್ತೋ ಆ ರೀತಿ ಒಂದು ಮಸೀದಿಯನ್ನ ಕಟ್ತಾನೆ. ಮತ್ತೆ ಔರಂಗಜೇಬ್ ಅಲ್ಲಿದ್ದಂತಹ ಶಿವನ ವಿಗ್ರಹವನ್ನು ಕೂಡ ಧ್ವಂಸ ಮಾಡ್ತಾನೆ. ಮೇಲೆ ಮಸೀದಿಯ ಸ್ಟ್ರಕ್ಚರ್ ಅನ್ನ ಕಟ್ಟಿ ಹಿಂದೆ ಏನ್ ಹಿಂದೂ ಟೆಂಪಲ್ ಇರುತ್ತೋ ಅದನ್ನೆಲ್ಲ ಹಾಗೆ ಬಿಡ್ತಾನೆ. ಅದಾದ್ಮೇಲೆ ಏನಪ್ಪ ಆಗುತ್ತೆ ಅಂದ್ರೆ, ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅನ್ನುವರು ಬ್ರಿಟಿಷ್ ಸರ್ಕಾರ, ಅಂದ್ರೆ ಬ್ರಿಟಿಷರು ನಮ್ಮ ಇಂಡಿಯಾದಲ್ಲಿ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅಂದ್ರೆ ಕೋರ್ಟ್ ಇರುತ್ತಲ್ವ, ಆಗ ಕೋರ್ಟ್ಗೆ ಹೋಗ್ತಾರೆ, ಇದು ಹಿಂದೂ ದೇವಸ್ಥಾನ, ಹಿಂದೂ ದೇವಸ್ಥಾನಕ್ಕೆ ಇದು ಮಾಡಿ, ಮತ್ತೆ ಹಿಂದೂ ದೇವಸ್ಥಾನ ಕಟ್ಸಿ ಅಂತ. ಸೊ ಬ್ರಿಟಿಷರು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಇದನ್ನ ತಳ್ಳಿ ಹಾಕ್ತಾರೆ. ಅದಕ್ಕೆ ರಾಣಿ ಏನಾದ್ರೂ ಮಾಡಿ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತ, ಮಸೀದಿ ಏನಿದೆಯೋ, ಅಂದ್ರೆ ಮಸೀದಿಯಲ್ಲ ಮೂಲತಃ ಒಂದು ಜ್ಞಾನವಾಪಿ ಮಸೀದಿ ಏನಿದೆಯೋ, ವಿಶ್ವನಾಥ ಟೆಂಪಲ್, ಅಂದ್ರೆ ಒರಿಜಿನಲ್ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲಿ ಒಂದು ವಿಶ್ವನಾಥ ಟೆಂಪಲ್ ಅನ್ನ ಕಟ್ತಾರೆ. ಅಂದ್ರೆ ಈಗ ನಾವೇನ್ ಕಾಶಿಗೆ ಹೋಗಿ ನೋಡ್ಕೊ ಬರ್ತೀವೋ ಅದು ಈಗ ಸೆಕೆಂಡ್ ಆಗಿ ಕಟ್ಟಿರುವಂತ ದೇವಸ್ಥಾನ. ಮೂಲ ದೇವಸ್ಥಾನ ಇವಾಗ ಏನ್ ಜ್ಞಾನವಾಪಿ ಮಸೀದಿ ಅಂತ ಹೇಳ್ತಿದ್ರು ಅದಾಗಿರುತ್ತೆ. ಹೊಸ ದೇವಸ್ಥಾನ ಏನ್ ಕಟ್ತಾರಲ್ವಾ, 1835 ರಂಜಿತ್ ಸಿಂಗ್ ಅನ್ನುವ ಒಂದು ಹಿಂದೂ ರಾಜ ಬರೋಬ್ಬರಿ 1 ಟನ್ ಬಂಗಾರವನ್ನ ದಾನವನ್ನಾಗಿ ನೀಡ್ತಾನೆ. ಅದಾದ ನಂತರ 1936 ಹಲವಾರು ಮುಸ್ಲಿಮರು ಏನಪ್ಪ ಕೇಳ್ತಾರೆ ಅಂದ್ರೆ, ಕೋರ್ಟ್ ಅನ್ನ ಬ್ರಿಟಿಷರ ಆಳ್ವಿಕೆ ಇರುತ್ತೆ, ಆಗ ಇದನ್ನ ಮಸೀದಿ ಅಂತ ಅನೌನ್ಸ್ ಮಾಡಿ, ಮಸೀದಿ ಅಂತ ಇದು ಕೊಡಿ ಅಂತ ಹೇಳ್ತಾರೆ. ಆದ್ರೆ ಕೋರ್ಟ್ ಅವಾಗ ದಾಖಲೆ ಕೇಳುತ್ತೆ. ಆಗ 11 ಮುಸ್ಲಿಮರು ಮತ್ತೆ 13 ಬ್ರಿಟಿಷರು ಸೇರ್ಕೊಂಡು ಒಂದು ದಾಖಲೆಯನ್ನ ರೆಡಿ ಮಾಡ್ತಾರೆ. ಆದ್ರೆ ಕೋರ್ಟ್ ಅದನ್ನ ನೋಡಿ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಇದನ್ನ ಯಾವ ರೀತಿ ಕೂಡ ನಾವು ಮಸೀದಿ ಅಂತ ಡಿಕ್ಲೇರ್ ಮಾಡೋದಕ್ಕಾಗೋದಿಲ್ಲ ಅಂತ ಕೇಸ್ ಅನ್ನ ತಳ್ಳಿ ಹಾಕುತ್ತೆ. ಅದಾದ್ಮೇಲೆ 1991 ನಮ್ಮ ಹಿಂದೂಗಳು ಅರ್ಜಿಯನ್ನ ಕೊಡ್ತಾರೆ, ಇದು ಹಿಂದೂ ದೇವಾಲಯ, ದಯವಿಟ್ಟು ಇದನ್ನ ಬಿಡಿಸ್ಕೊಡಿ ಅಂತ. ಆಗ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಡುತ್ತೆ. ಏನಪ್ಪಾ ಅಂದ್ರೆ, ಅಂದ್ರೆ ಆಗೆಲ್ಲ ಗಲಾಟೆಗಳು ಜಾಸ್ತಿ ಆಗ್ತಿರುತ್ತೆ ಹಿಂದೂ ದೇವಸ್ಥಾನಗಳು ಮುಸ್ಲಿಂ ಮಸೀದಿಗಳು ಅಂತ. ಅದಕ್ಕೋಸ್ಕರ ಅಲಹಾಬಾದ್ ಹೈಕೋರ್ಟ್ ಏನಪ್ಪ ಒಂದು ತೀರ್ಪನ್ನ ಕೊಡುತ್ತೆ ಅಂದ್ರೆ, ಸ್ವತಂತ್ರದ ಮೊದಲು ಯಾವ್ದ್ಯಾವ್ದು ಮಸೀದಿಗಳಿದ್ವೋ ಅದು ಮಸೀದಿಗಳೇ, ಸ್ವತಂತ್ರ ಮೊದಲು ಯಾವ್ದ್ಯಾವ್ದು ದೇವಸ್ಥಾನಗಳಿದ್ವೋ ಅದು ದೇವಸ್ಥಾನಗಳೇ, ಅದು ದೇವಸ್ಥಾನನ ಮಸೀದಿನ ಅನ್ನೋದನ್ನ ಬಿಡಬೇಕು ಅಂತ ಒಂದು 1991 ಆಕ್ಟ್ ಅನ್ನು ಕೂಡ ತರ್ತಾರೆ. ಅದರಲ್ಲಿ ಏನಪ್ಪ ಹೇಳುತ್ತಂದ್ರೆ, ಇವಾಗ ಹೇಳಿದ್ನಲ್ಲ, ಇದನ್ನೇ ಅದರಲ್ಲಿ ಎತ್ತಿ ಹಿಡಿಯುವಂಥದ್ದು. ಸೊ ಈಗ ಮುಸ್ಲಿಮರು ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೋ ಅವರು ಕೂಡ ಈ ಆಕ್ಟ್ನ ಎತ್ತಿ ಹಿಡಿತಾ ಇದ್ದಾರೆ. ಏನಕ್ಕಂದ್ರೆ, ಸ್ವತಂತ್ರದ ಮೊದಲು ಇದು ಮಸೀದಿಯಾಗಿತ್ತು, ಸೊ ಇವಾಗ ನೀವು ಹೇಗೆ ಸರ್ವೆಯನ್ನ ಮಾಡ್ತೀರಾ ಅಂತೆಲ್ಲ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಮುಂದುವರಿತಾ ಇರುತ್ತೆ. ಸೊ ಆ ಆಕ್ಟ್ ಇಂದ ಯಾರೇ ಹಿಂದೂಗಳು ಕೇಸ್ ಹಾಕಿದ್ರು ಕೂಡ ಆ ಆಕ್ಟ್ ಮೇಜರ್ ಆಗಿತ್ತಲ್ವಾ, ಸೊ ಯಾವುದೇ ಕೇಸ್ ಹಾಕಿದ್ರು ಕೂಡ ತಳ್ಳಿ ಹಾಕ್ತಿದ್ರು. ಅದಕ್ಕೆ ಕೆಲವು ಹಿಂದೂಗಳು ಏನ್ ಮಾಡ್ತಾರೆ ಅಂದ್ರೆ, ಅಂದ್ರೆ ಅಲ್ಲಿ ಒಂದು ವಿಶೇಷ ಇದಿರುತ್ತೆ, ವರ್ಷದಲ್ಲಿ ಒಂದು ದಿನ ಕೆಲವು ಮಹಿಳೆಯರಿಗೆ ಮತ್ತೆ ಕೆಲವೊಂದು ಹಿಂದೂಗಳಿಗೆ ಪೂಜೆ ಮಾಡ್ಕೊಳೋದಕ್ಕೆ ಪರ್ಮಿಷನ್ ಇರುತ್ತೆ. ಅದನ್ನ ನೋಡಿದಂತ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಕೋರ್ಟ್ ಅಲ್ಲಿ ಮನವಿಯನ್ನ ಕೊಡ್ತಾರೆ, ನಾವು ಹಿಂದೂಗಳೇ ಅಲ್ವಾ, ನಮಗೂ ಪೂಜೆ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ವಾರಣಾಸಿ ಕೋರ್ಟ್ ಅಲ್ಲಿ ಕೇಸ್ ಅನ್ನ ಹಾಕ್ತಾರೆ. ಸೊ ವಾರಣಾಸಿ ಕೋರ್ಟ್ ಏನಪ್ಪ ಮಾಡುತ್ತೆ ಅಂದ್ರೆ, ಫಸ್ಟ್ ಅಲ್ಲಿ ಗೊತ್ತಾಗ್ಬೇಕಲ್ವ ಅದು ಏನಿದೆ ಅಂತ, ಕೋರ್ಟ್ಗೊಂದು ಇದ್ಬೇಕಂದ್ರೆ ಒಂದು ಸರ್ವೆ ಮಾಡಿ ಅಂತ ಒಂದು ಕೋರ್ಟ್ ಕಮಿಷನರ್ ಅನ್ನ ಅಲ್ಲಿಗೆ ಕಳಿಸ್ತಾರೆ ವಾರಣಾಸಿ ಇದಕ್ಕೆ. ಆದ್ರೆ ಅಲ್ಲಿನ
ಸ್ಥಳೀಯ ಮುಸಲ್ಮಾನರು ಅವ್ರನ್ನ ಅಲೋ ಮಾಡೋದಿಲ್ಲ, ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ಹಾಗೆ ಹೇಗೆ ಅಂತ ಇದು ಮಾಡ್ತಾರೆ. ಸೊ ಅವರ ಹೆಸರು ಬಂದುಬಿಟ್ಟು ಅಜಯ್ ವಿಶ್ರಾನ್. ಅಜಯ್ ವಿಶ್ರಾನ್ ಮತ್ತೆ ಬಂದು ಕೋರ್ಟ್ಗೆ ಈ ರೀತಿ ಹೇಳ್ತಾರೆ ಅವರು ಅಲೋ ಮಾಡ್ತಿಲ್ಲ ಅಂತ. ಅದಕ್ಕೆ ಜಿಲ್ಲಾಡಳಿತನ ಕೇಳುತ್ತೆ ಅಂದರೆ ಕೋರ್ಟು. ಸೊ ಜಿಲ್ಲಾಡಳಿತ ಏನಂತ ಉತ್ತರ ಕೊಡುತ್ತೆ ಅಂದರೆ, ಇಲ್ಲ ನೀವು ಈ ರೀತಿ ಏನಾದರೂ ಸರ್ವೆ ಮಾಡಿದ್ರೆ ಕೋಮು ಗಲಭೆಗಳಾಗುತ್ತೆ, ನಮ್ಮ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ಇದನ್ನು ನಿಲ್ಲಿಸಿ ಈ ರೀತಿ ಮುಂದುವರಿಬೇಡಿ ಅಂತ ಹೇಳ್ತಾರೆ. ಅವಾಗ ಕೋರ್ಟ್ ಜಿಲ್ಲಾಡಳಿತಕ್ಕೆ ಏನಪ್ಪ ಹೇಳುತ್ತೆ ಅಂದರೆ, ನೀವಿರೋದು ಸೆಕ್ಯೂರಿಟಿ ಕೊಡೋದಕ್ಕೆ, ಅದು ಏನಾದರೂ ಆಗಲಿ ಸೆಕ್ಯೂರಿಟಿ ಕೊಡಿ ಅಂತ ಜಿಲ್ಲಾಡಳಿತಕ್ಕೆ ವಾರ್ನ್ ಮಾಡುತ್ತೆ. ಅದಾದ ನಂತರ ಅಜಯ್ ಮಿಶ್ರಾನ್ ಮತ್ತು ಇಬ್ಬರು ಸೀನಿಯರ್ ಲಾಯರ್ಗಳು ಅಲ್ಲಿ ಬಂದು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆಯಲ್ಲಿ ಏನೇನಪ್ಪ ಇದಾಗುತ್ತೆ ಅಂದರೆ, ಅಲ್ಲೆಲ್ಲ ಒಂದು ಗೋಡೆಗಳ ಮೇಲೆಲ್ಲ ಹಿಂದೂ ದೇವಸ್ಥಾನದ ಸ್ಟ್ರಕ್ಚರ್ ಇರುತ್ತೆ, ಮತ್ತು ಮುಖ್ಯವಾಗಿ ಒಂದು ಬಾವಿಯೊಳಗಡೆ ನೀರಿರುತ್ತೆ. ಆ ನೀರನ್ನು ತೆಗೆದಾಗ ಒಂದು ಡ್ಯಾಮೇಜ್ ಆಗಿರುವಂತಹ ಶಿವಲಿಂಗ ಒಳಗಡೆ ಇರುತ್ತೆ ಬಾವಿಯೊಳಗಡೆ. ಆ ಬಾವಿಯನ್ನು ಕೂಡ ಸೀಲ್ ಮಾಡ್ತಾರೆ. ಅದಾದ್ಮೇಲೆ ತುಂಬ ಹಿಂದೂ ದೇವಾಲಯ ಅನ್ನೋದಕ್ಕೆ ಸಾಕ್ಷಿಗಳು ಸಿಗುತ್ತೆ. ಕೋರ್ಟ್ಗೆ ಈ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರ ಅಲ್ಲಿಯ ಸ್ಥಳೀಯ ಮುಸ್ಲಿಮರು ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅವರು ಏನಪ್ಪ ಎತ್ತಿಡಿತಾರೆ ಅಂದರೆ ಆ್ಯಕ್ಟ್ 1991. ಸೊ ಸ್ವತಂತ್ರದ ಮೊದಲು ಇದು ಮಸೀದಿಯಾಗಿತ್ತು, ಮಸೀದಿಯಾಗಿರೋದಕ್ಕೆ ಬಿಡಿ ಅಂತ. ಆಗ ಹಿಂದೂ ವಕೀಲರು ಏನಪ್ಪ ಹೇಳ್ತಾರೆ ಅಂದರೆ, ಅಲ್ಲಿ ಶಿವನ ವಿಗ್ರಹ ಪತ್ತೆ ಆಗಿದೆ, ಮತ್ತು ಆ ಶಿವನ ವಿಗ್ರಹ ಇರುವಂಥ ಬಾವಿಯ ನೀರನ್ನು ಮುಸಲ್ಮಾನರು ಕೈ ತೊಳ್ಕೊಳೋದಕ್ಕೆ, ಕಾಲು ತೊಳ್ಕೊಳೋದಕ್ಕೆ, ಮುಖ ತೊಳ್ಕೊಳೋದಕ್ಕೆ ಇದು ಮಾಡ್ತಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಒಂದು ವಾದ ವಿವಾದಗಳು ನಡೆಯುತ್ತೆ. ಆನಂತರ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ವಜಾ ಮಾಡುತ್ತೆ, ನೀವೇನಾದರೂ ಇತ್ತು ಅಂದರೆ ವಾರಣಾಸಿ ಕೋರ್ಟಲ್ಲೇ ಹೋಗಿ ವಾದ ಮಾಡ್ಕೊಳ್ಳಿ ಅಂತ. ಆಮೇಲೆ ವಾರಣಾಸಿ ಕೋರ್ಟ್ ಕೂಡ ಮತ್ತೆ ಅದನ್ನು ಸರ್ವೆ ಮಾಡೋದಕ್ಕೆ ಆದೇಶ ಕೊಡುತ್ತೆ. ಆ ಜ್ಞಾನವಾಪಿ ಮಸೀದಿಯಲ್ಲಿ ಅಂದರೆ ಮೂಲ ಕಾಶಿ ವಿಶ್ವನಾಥ ಟೆಂಪಲಲ್ಲಿ ತ್ರಿಶೂಲ ಕೂಡ ಕಂಡು ಬಂದಿದೆ ರೀಸೆಂಟ್ ಸರ್ವೆಯಲ್ಲಿ. ಮತ್ತು ಈಗ ಸರ್ವೆ ಸದ್ಯಕ್ಕೆ ನಡೀತಿದೆ. ಆಗಸ್ಟ್ 4ಕ್ಕೆ ಒಂದು ಜಡ್ಜ್ಮೆಂಟ್ ಕೂಡ ಇದೆ, ಅಂದರೆ ಈ ರಿಪೋರ್ಟ್ನೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಆದರೆ ಸುಪ್ರೀಂ ಕೋರ್ಟ್ ಕೂಡ 1991 ಆ್ಯಕ್ಟನ್ನು ತಳ್ಳಿ ಹಾಕಿ, ನಿಮ್ದು ಏನಾದರೂ ಇತ್ತು ಅಂದರೆ ವಾರಣಾಸಿ ಕೋರ್ಟಲ್ಲೇ ವಾದ ಮಾಡ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ತಳ್ಳಿ ಹಾಕಿರೋದ್ರಿಂದ ಹಿಂದೂಗಳ ಪರ ಜಡ್ಜ್ಮೆಂಟ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಮುಸ್ಲಿಮರಿಗೂ ಏನು ಮೋಸ ಮಾಡಿರಲಿಲ್ಲ. ಈ ಶಿವಲಿಂಗ ಪತ್ತೆ ಆದಮೇಲೂ ಕೂಡ 20 ಜನ ಮುಸ್ಲಿಮಾನರಿಗೆ ಅಂದರೆ ನೀವು ಹೋಗಿ ನಮಾಜ್ ಮಾಡ್ಕೋಬೋದು ಅಂತ ಪರ್ಮಿಷನನ್ನು ಕೊಟ್ಟಿದ್ರು. ಆದರೆ ಆ ಬಾವಿಯನ್ನು ಮುಟ್ಟುವಂಗಿಲ್ಲ, ಅಂದರೆ ಬಾವಿಯನ್ನು ಸೀಲ್ ಡೌನ್ ಮಾಡಿದ್ರು. ಈ ಕ್ವಶನನ್ನು ಸುಪ್ರೀಂ ಕೋರ್ಟಲ್ಲೂ ಕೇಳ್ತಾರೆ, ಅಂದರೆ ಮುಸ್ಲಿಂ ಪರ ವಕೀಲರು, ಬಾವಿಯನ್ನು ಹೇಗೆ ಸೀಲ್ ಡೌನ್ ಮಾಡಿದ್ರಿ, ಬಾವಿ ಅಲ್ಲಿ ಇದ್ದಂತಹ ಇದನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲದೆ ಹೇಗೆ ಸೀಲ್ ಡೌನ್ ಮಾಡಿದ್ರಿ ಅಂತ. ಅದಕ್ಕೆ ಹಿಂದೂ ವಕೀಲರು ಏನಪ್ಪ ಹೇಳ್ತಾರೆ ಅಂದರೆ, ಅದು ನಮಗೆ ಪವಿತ್ರವಾದ ಶಿವಲಿಂಗ, ಮತ್ತು ಆ ಬಾವಿಯಲ್ಲಿ ನೀರು ಸಿಗುವಂಥದ್ದು ಕೂಡ ನಮಗೆ ಪವಿತ್ರವಾದ ನೀರು, ಅಂಥ ನೀರನ್ನು ಒಂದು ಕಾಲು ತೊಳೆಯೋದಕ್ಕೋ, ಕೈ ತೊಳೆಯೋದಕ್ಕೋ, ಮುಖ ತೊಳೆಯೋದಕ್ಕೋ ಇದು ಮಾಡುವಂಥದ್ದು ತಪ್ಪು, ಅದಕ್ಕೋಸ್ಕರ ಸೀಲ್ ಡೌನ್ ಮಾಡಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕೂಡ ಸುಮ್ಮನೆ ಆಗುತ್ತೆ. ಈಗ ಸದ್ಯಕ್ಕೆ ಅದು ಹಿಂದೂ ದೇವಾಲಯ ಅನ್ನೋದಕ್ಕೆ ಸಾಕ್ಷಿಗಳು ಜಾಸ್ತಿ ಸಿಗ್ತಿದೆ. ಮತ್ತು ಇನ್ನೊಂದು, ಹಿಂದೂಗಳು ಏನಪ್ಪ ಇಲ್ಲಿ ಅಬ್ಸರ್ವ್ ಮಾಡಬೇಕಂದ್ರೆ, ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಒಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟರು, ಈಗ ಎನಿವೆ ರಾಮ ಮಂದಿರ ಆಗ್ತಿದೆ, ನೆಕ್ಸ್ಟ್ ಇಯರ್ ಓಪನ್ ಆಗ್ತಿದೆ. ಆದರೆ ಅಯೋಧ್ಯೆಗೆ ಪ್ರತಿಯೊಬ್ಬ ಹಿಂದೂ ಹೋಗಬೇಕೋ ಬೇಡವಾ ಅಂತ ಯಾರೂ ಹೇಳೋದಿಲ್ಲ. ಆದರೆ ಪ್ರತಿಯೊಬ್ಬ ಹಿಂದೂ ಕೂಡ ಸಾಯೋದ್ರೊಳಗೆ ಒಮ್ಮೆ ಆದರೂ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಬೇಕು ಅಂತ ಅನೇಕ ಜನ ಹೇಳ್ತಾರೆ. ಸೊ ನಮಗೆ ಅಯೋಧ್ಯೆಗಿಂತ ಇವಾಗ ಮುಖ್ಯವಾಗಿರುವಂಥದ್ದು ಈ ಹಳೆ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್. ನಿಮ್ಮ ಪ್ರಕಾರ ಇದು ಕೇಸ್ ಏನಾಗುತ್ತೆ ಅಂದರೆ, ಹಿಂದೂಗಳ ಪರ ಬರುತ್ತಾ? ನಮಗೆ ಗೊತ್ತಿರೋ ಹಂಗೆ ಕೇಸ್ ಜಡ್ಜ್ಮೆಂಟ್ ಅನ್ನೋದು ಹಿಂದೂಗಳ ಪರ ಬರೋ ಸಾಧ್ಯತೆ ಜಾಸ್ತಿ ಇದೆ. ಏನೇ ಆಗಲಿ ನಿಮ್ಮ ಪ್ರಕಾರ ಈಗೇನಿದೆ ದೇವಸ್ಥಾನ ಅದು ನಮ್ಮ ಹಿಂದೂಗಳ ವಶ ಆಗಬೇಕಾ, ನೀವೇನು ಹೇಳ್ತೀರಾ ಅನ್ನೋದನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದೆಯಾ, ಅಥವಾ ಈ ವಿಡಿಯೋನ ಪಾರ್ಟ್ 2 ಬೇಕಾ, ಅಂದರೆ ಎಕ್ಸಾಕ್ಟಾಗಿ ಏನೇನು ಪ್ರೂಫ್ ಸಿಕ್ಕಿದೆ, ಆ ದೇವಸ್ಥಾನದಲ್ಲಿ ಯಾವ ವಿಗ್ರಹ ಇದೆ, ಮತ್ತು ಅದು ಎಲ್ಲಿದೆ, ಆ್ಯಕ್ಚುಲಿ ಇದು ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇರುವಂಥದ್ದು, ಮೂಲ ದೇವಸ್ಥಾನ ಇದೆ ಅಂತ ಹಲವಾರು ಜನ ಹೇಳ್ತಿರುವಂಥದ್ದು, ಇದ್ರ ಬಗ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕಾ, ಪಾರ್ಟ್ 2 ವಿಡಿಯೋ ಬೇಕಾ, ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.